ಮಾನಹಾನಿಕರವಾದಂತಹ ವಿಷಯಗಳನ್ನು ಹೇಳಬಾರದು ಅಂತ ಹೇಳಿ. ಹಾಗಿದ್ರೆ ಅವರ ಕ್ಷೇತ್ರದಲ್ಲಿ ಧರ್ಮ ಎಲ್ಲೋಯ್ತು, ನ್ಯಾಯ ಎಲ್ಲೋಯ್ತು, ನಿಷ್ಠೆ ಎಲ್ಲೋಯ್ತು, ಪ್ರಮಾಣ ಆಣೆಗಳು ಎಲ್ಲೋದ್ವು ಅಂದ್ರೆ ನಮಗನ್ಸುತ್ತೆ ಇದು ಸೌಜನ್ಯ ಪ್ರಕರಣದಲ್ಲಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರನ್ನ ರಕ್ಷಿಸುವಂತ ಕೆಲಸ ಸುಮಾರು ವರ್ಷಗಳಿಂದ ನಡೀತಾ ಬಂತು. 2012ರಲ್ಲಿ ಪ್ರಾಥಮಿಕ ಹಂತದ ತನಿಖೆ ಮಾಡಿರತಕ್ಕಂತ ಪೊಲೀಸ್, ನಿಜವಾಗ್ಲೂ ಹೇಳಬೇಕಂದ್ರೆ ಪೊಲೀಸಿನ ಸಮವಸ್ತ್ರ, ಖಾಕಿ ಸಮವಸ್ತ್ರ ಇದೆಯಲ್ಲ, ಅದಕ್ಕೊಂದು ಘನತೆ ಗಾಂಭೀರ್ಯತೆ ಗೌರವ ಕೊಡ್ತಾ ಇದ್ರು ಜನ. ಅಂತಹ ಗೌರವದ ವಸ್ತ್ರವನ್ನು ಧರಿಸಿ ಧರ್ಮಸ್ಥಳದಂತ ಪುಣ್ಯಕ್ಷೇತ್ರದಲ್ಲಿ ಸ್ವಂತ ಭಾರತಾಂಬೆಯ ಮಗಳಾಗಿರ್ತಕ್ಕಂತ ಸೌಜನ್ಯಳ ಅತ್ಯಾಚಾರ ಪ್ರಕರಣವನ್ನ ಹಳ್ಳ ಹಿಡಿಸುವಂತ ಕೆಲಸವನ್ನ ಖಾಕಿ ವಸ್ತ್ರ ಹಾಕೊಂಡು ಮಾಡಿದರಲ್ಲ, ಅವರ ಮೇಲೆ ನಿಜವಾದ ತನಿಖೆ ಈಗ ಪ್ರಾರಂಭ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಡಗೂಡಿ ಸುಮಾರು 50 ಸಂಘಟನೆಗಳು ಸೇರಿ 28ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ನಲ್ಲಿ ಈ ಸೌಜನ್ಯಾಳ ಮೇಲೆ ನಡೆದಿರತಕ್ಕಂಥ ಅತ್ಯಾಚಾರ ಕೊಲೆ ಪ್ರಕರಣವನ್ನ ಎಸ್ಐಟಿ ಒಂದು ತನಿಖಾ ತಂಡವನ್ನು ನೇಮಿಸಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರನ್ನ ಕಾನೂನಿನ ಚೌಕಟ್ಟಿಗೆ ಎಳೆತಂದು ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾವೊಂದಷ್ಟು ಹೋರಾಟಗಾರರೆಲ್ಲ ಒಂದು ಪ್ರಯತ್ನದ ಹಾದಿಯಲ್ಲಿದ್ದೇವೆ. ನಿಜ ಹೇಳಬೇಕು ಅಂದ್ರೆ 2012ರಲ್ಲಿ ಯಾವಾಗ ಸಿಬಿಐ ತನಿಖೆಗೆ ಹೋಯ್ತೋ ಅಲ್ಲಿಂದ ಜನರ ಒಳಗಡೆ ಹುದುಗಿರತಕ್ಕಂತ ಆಕ್ರೋಶಗಳು, ಸಿಬಿಐ ನ್ಯಾಯಾಲಯ ಯಾವಾಗ ನಿರಪರಾಧಿ ಆಗಿರತಕ್ಕಂತ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳದ್ರ ನಂತರ ಜನರ ಮನಸ್ಸಿನಲ್ಲಿ ಇರತಕ್ಕಂತ ಕಿಚ್ಚು ಮತ್ತು ಜನರ ಮನಸ್ಸಿನಲ್ಲಿ ಇರತಕ್ಕಂತ ಆಕ್ರೋಶ ಈಗ ಭುಗಿಲೆದ್ದಿದೆ. ಇದಕ್ಕೆ ನ್ಯಾಯಾಲಯ ಬೇಕೇ ಬೇಕು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು, ನಮ್ಮ ಮನೆಯ ಮಗಳು ಅಂತ ಹೇಳಿ ತಾವೆಲ್ಲರೂ ಹೋರಾಟಕ್ಕೆ ಮುಂದಾಗಬೇಕು. ಯಾಕಂದ್ರೆ ನಮ್ಗೆ ತುಂಬಾ ನೋವಾಗಿರೋದು, ನಮ್ಗ್ಯಾರೋ ಕೇಳಿದ್ರು ನೀವ್ ಯಾಕ್ರೆ ಸೌಜನ್ಯ ವಿಷಯದಲ್ಲಿ ಬಹಳ ಹೋರಾಟ ಮಾಡ್ತಾ ಇದ್ದೀರಾ, ಎಸ್ಐಟಿ ಆಗಬೇಕು ಅಂತೇಳಿ ಗೃಹ ಸಚಿವರನ್ನೆಲ್ಲ ಭೇಟಿಯಾಗಿದ್ದೀರಾ ಅಂತ. ನಾನು ಹೇಳಿದೆ ಸೌಜನ್ಯ ನನ್ನ ಮಗಳು, ಅದಕ್ಕಾಗಿ ನಾನು ಬಂದೆ ಅಂತ ಹೇಳಿದೆ. ಹೀಗೆ ಪ್ರತಿಯೊಬ್ಬರು ನನ್ನ ಮನೆಯ ಮಗಳು ಸೌಜನ್ಯಳಿಗಾಗಿರ್ತಕ್ಕಂತ ಅತ್ಯಾಚಾರ ಕೊಲೆಯನ್ನ ಖಂಡಿಸುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಪ್ರಜ್ಞಾವಂತ ಮನುಷ್ಯತ್ವವುಳ್ಳ ಪ್ರತಿಯೊಬ್ಬ ನಾಗರಿಕರು ಈ ಹೋರಾಟದ ಭಾಗಿಯಾಗಿ ಸರ್ಕಾರನ ಒತ್ತಾಯಿಸಬೇಕು. ನಿಜವಾದ ಆರೋಪಿಗಳನ್ನ ಹಿಡಿದು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತ ಕೆಲಸ ಆಗಬೇಕು ಅಂತೇಳಿ ನಾನು ಈ ಮೂಲಕ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.